ಇಂದು ನಾವು ಆಂಧ್ರ ಪ್ರದೇಶದಲ್ಲಿ ಕಂಡುಬರುವ 15 ಅಪರೂಪದ ಖನಿಜಗಳ ಉತ್ತಮ ದೊಡ್ಡ ನಿಕ್ಷೇಪಗಳ ಬಗ್ಗೆ ಮಾತನಾಡೋಣ. ಹೈದರಾಬಾದ್ ಮೂಲದ ರಾಷ್ಟ್ರೀಯ ಭೂಭೌತ ಸಂಶೋಧನಾ ಸಂಸ್ಥೆಯು ಆಂಧ್ರ ಪ್ರದೇಶದ ಅನಂತಪುರ ಜಿಲ್ಲೆಯಲ್ಲಿ 15 ಅಪರೂಪದ ಭೂಮಿಯ ಅಂಶಗಳ ದೊಡ್ಡ ನಿಕ್ಷೇಪಗಳನ್ನು ಕಂಡುಹಿಡಿದಿದೆ. ವಿವಿಧ ದಿನನಿತ್ಯದ ಪ್ರಮುಖ ಅಂಶಗಳು, ಬಳಕೆ ಮತ್ತು ಕೈಗಾರಿಕಾ ಅಪ್ಲಿಕೇಶನ್ಗಳು, ಸೆಲ್ಫೋನ್ಗಳು ಮತ್ತು ಟಿವಿಗಳಿಂದ ಕಂಪ್ಯೂಟರ್ಗಳು ಮತ್ತು ಆಟೋಮೊಬೈಲ್ಗಳವರೆಗೆ, ಇಂಗ್ರೈ ವಿಜ್ಞಾನಿಗಳು ಲ್ಯಾಂಥನೈಡ್ ಸರಣಿಯಲ್ಲಿನ ಖನಿಜಗಳ ಗಮನಾರ್ಹ ಆವಿಷ್ಕಾರವನ್ನು ಮಾಡಿದಾಗ ಸೈನೈಟ್ಗಳಂತಹ ಸಾಂಪ್ರದಾಯಿಕವಲ್ಲದ ಬಂಡೆಗಳ ಸಮೀಕ್ಷೆಯನ್ನು ನಡೆಸುತ್ತಿದ್ದರು. ಗುರುತಿಸಲಾದ ಅಂಶಗಳಲ್ಲಿ ಅಲನೈಟ್, ಸೆರಿಯೈಟ್, ಥೋರೈಟ್, ಕೊಲಂಬೈಟ್, ಡ್ಯಾಂಟಲೈಟ್, ಅಪಟೈಟ್, ಜಿರ್ಕಾನ್, ಮೊನಾಜೈಟ್, ಪೈರೋಕ್ಲೋರ್, ಯುಕ್ಸೆನೈಟ್ ಮತ್ತು ಫ್ಲೋರೈಟ್ ಸೇರಿವೆ. ನಿಗ್ರೆ ವಿಜ್ಞಾನಿ ಪಿವಿ ಸುಂದರ್ ರಾಜು ಅನಂತಪುರದಲ್ಲಿ ಕಂಡುಬರುವ ವಿವಿಧ ಆಕಾರಗಳ ಜಿರ್ಕಾನ್, ಮೊನಾಜೈಟ್ ಧಾನ್ಯಗಳು ರೇಡಿಯಲ್ ಬಿರುಕುಗಳೊಂದಿಗೆ ರೇಡಿಯಲ್ ಬಿರುಕುಗಳನ್ನು ಹೊಂದಿರುವ ಹೆಚ್ಚಿನ ಬಣ್ಣಗಳನ್ನು ತೋರಿಸಿದೆ. ವಿಕಿರಣಶೀಲ ಅಂಶಗಳ ಉಪಸ್ಥಿತಿಯನ್ನು ಸೂಚಿಸುವ ರಾಜು ಇವುಗಳ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ಆಳವಾದ ಕೊರೆಯುವ ಮೂಲಕ ಹೆಚ್ಚಿನ ಕಾರ್ಯಸಾಧ್ಯತೆಯ ಅಧ್ಯಯನಗಳನ್ನು ನಡೆಸಲಾಗುವುದು ಎಂದು ಹೇಳಿದರು. ಈ ಅಂಶಗಳನ್ನು ಶುದ್ಧ ಶಕ್ತಿ, ಏರೋಸ್ಪೇಸ್, ರಕ್ಷಣೆ ಮತ್ತು ಶಾಶ್ವತ ಆಯಸ್ಕಾಂತಗಳ ತಯಾರಿಕೆಯಲ್ಲಿ ಬಳಸಲಾಗುತ್ತದೆ. ಆಧುನಿಕ ಎಲೆಕ್ಟ್ರಾನಿಕ್ಸ್ನ ಪ್ರಮುಖ ಅಂಶ ಗಾಳಿ ಟರ್ಬೈನ್ಗಳು, ಜೆಟ್ ವಿಮಾನಗಳು ಮತ್ತು ಹಲವಾರು ಇತರ ಉತ್ಪನ್ನಗಳು. ರೀಗಳನ್ನು ಅವುಗಳ ಪ್ರಕಾಶಕ ಮತ್ತು ವೇಗವರ್ಧಕ ಗುಣಲಕ್ಷಣಗಳಿಂದಾಗಿ ಉನ್ನತ ತಂತ್ರಜ್ಞಾನದಲ್ಲಿ ವ್ಯಾಪಕವಾಗಿ ಬಳಸಲಾಗುತ್ತದೆ. ಆಂಧ್ರದಲ್ಲಿನ ಕ್ಷಾರೀಯ ಸೈನೈಟ್ ಸಂಕೀರ್ಣಗಳಲ್ಲಿ ಲೋಹಶಾಸ್ತ್ರದ ಪರಿಣಾಮಗಳೊಂದಿಗೆ ರೀಗಳ ಮೌಲ್ಯಮಾಪನವು ಈಗ ನಡೆಯುತ್ತಿದೆ ಎಂದು ಇಂಗ್ರೈ ವಿಜ್ಞಾನಿಗಳು ಹೇಳಿದ್ದಾರೆ. ಮೆಟಾಲೋಜಿನಿ ಎಂಬುದು ಭೂವಿಜ್ಞಾನದ ಒಂದು ಶಾಖೆಯಾಗಿದ್ದು ಅದು ಪ್ರದೇಶದ ಭೌಗೋಳಿಕ ಇತಿಹಾಸ ಮತ್ತು ಅದರ ಖನಿಜ ನಿಕ್ಷೇಪಗಳ ನಡುವಿನ ಆನುವಂಶಿಕ ಸಂಬಂಧದೊಂದಿಗೆ ವ್ಯವಹರಿಸುತ್ತದೆ. ಕ್ಷಾರೀಯ ಸಂಕೀರ್ಣಗಳು ಅನಂತಪುರ ಜಿಲ್ಲೆಯ ವ್ಯಾಲಿಯೋಪ್ರೋಟೆರೋಜೋಯ್ ಕಡಪ ಜಲಾನಯನ ಪ್ರದೇಶದ ಪಶ್ಚಿಮ ಮತ್ತು ನೈಋತ್ಯದಲ್ಲಿವೆ. ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಈ ಹಿಂದೆ ವರದಿ ಮಾಡಿದ ಹಲವಾರು ಕ್ಷಾರೀಯ ಸೈನೈಟ್ ನಿಕ್ಷೇಪಗಳು ವಿಯರ್ ಬೇರಿಂಗ್ ಖನಿಜಗಳಿಗಾಗಿ ಹೊಸದಾಗಿ ನೋಡಲ್ಪಟ್ಟಿವೆ ಎಂದು ವಿಜ್ಞಾನಿಗಳು ಹೇಳಿದ್ದಾರೆ. ಅನಂತಪುರ ಮತ್ತು ಚಿತ್ತೂರು ಜಿಲ್ಲೆಗಳಲ್ಲಿ ದಂಡುವರಿಪಲ್ಲೆ, ರೆಡ್ಡಿಪಲ್ಲೆ, ಚಿಂತಲಚೆರುವು ಮತ್ತು ಪುಲಿಕೊಂಡ ಸಂಕೀರ್ಣಗಳು ಈ ವಿ ಹೊಂದಿರುವ ಖನಿಜಗಳಿಗೆ ಸಂಭಾವ್ಯ ಕೇಂದ್ರಗಳಾಗಿವೆ. ಮುಖ್ಯ ದಂಚೆರ್ಲಾ ಸೈಟ್ ಅಂಡಾಕಾರದ ಆಕಾರದಲ್ಲಿದೆ. 18 ಚದರ ಕಿಮಿ ವಿಸ್ತೀರ್ಣವನ್ನು ಹೊಂದಿದೆ. ವಿ ಖನಿಜಗಳ ಸಾಮರ್ಥ್ಯವನ್ನು ಅರ್ಥ ಮಾಡಿಕೊಳ್ಳಲು 300 ಮಾದರಿಗಳನ್ನು ಹೆಚ್ಚಿನ ಅಧ್ಯಯನಕ್ಕೆ ಒಳಪಡಿಸಲಾಗಿದೆ ಎಂದು ವಿಜ್ಞಾನಿಯೊಬ್ಬರು ತಿಳಿಸಿದ್ದಾರೆ. ಇದು BHI ಕನ್ನಡ ವಾಹಿನಿ. ದಯವಿಟ್ಟು ಲೈಕ್ ಮಾಡಿ ಮತ್ತು ಚಂದಾದಾರರಾಗಿ. ಎಲ್ಲರಿಗೂ ಧನ್ಯವಾದಗಳು.